ಪ್ರಿಯಾಂಕ್ ಗೆ ಮಣಿಕಂಟ್ ಪ್ರಬಲ ಅಭ್ಯರ್ಥಿ ಅಲ್ವಾ ಚಿತ್ತಾಪುರದಲ್ಲಿ ಸುಲಭವಾಗಿ ಗೆಲ್ಲತ್ತಾ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿ ಆಯ್ಕೆಯಲ್ಲಿ ಫೇಲ್ ಆಯ್ತಾ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಹೋಗಿ ಹ್ಮ್ ಚಿತ್ತಾಪುರ ಅವರಿಗೆಲ್ಲ ಭಾಷಣ ಮಾಡ್ತಾರೆ ನಾವು ಕೆ ಸಿ ಅವರು ಕೊಡೋಲ್ಲ ಸುನೀಲ್ ಇಲ್ಲಿ ಫೈಟರ್ ರವಿ ಕೊಡ್ಲಿಲ್ಲ ಸೈಲೆಂಟ್ ಸುನೀಲ್ ಕೊಡ್ಲಿಲ್ಲ ಇನ್ಯಾರೋ ಬೇರೆ ಬೇರೆ ಕಾರಣ ಇಲ್ಲ ಆದ್ರೆ ಇಲ್ಲಿ ಅಕ್ಕಿ ಕದ್ದ ಪ್ರಕರಣದಲ್ಲಿ ಸಿಲು ಬಿದ್ದಂತ ಮಣಿಕಂತ್ ರಾಠೋಡ್ ಬೇರೆ ಬೇರೆ ಸಣ್ಣ ಪುಟ್ಟ ಕೇಸಲ್ಲಿ ರೌಡಿ ಶೆಟ್ಟರ್ ಅಂತ ಕರ್ಸಂಡಂತ ಮಣಿಕಂತ್ ರಾಠೋಡ್ಗೆ ಟಿಕೆಟ್ ಕೊಟ್ಟಿದ್ದಾರೆ ಆತ ಮಲ್ಲಿಕಾರ್ಜುನ್ ಖರ್ಗೆ ಫ್ಯಾಮಿಲಿ ಬದ್ರಿಕೆ ಆಗ್ತಂತ ಆಡಿಯೋ ಕೂಡ ವೈರಲ್ ಆಗ್ತಾ ಇದೆ ಈಗಿಲ್ಲ ಏನಾಗಿದೆ ಅಂದ್ರೆ ಸಿಡದ್ದು ಒಂದಷ್ಟು ಬಿಜೆಪಿ ಈಗ ಕಾಂಗ್ರೆಸ್ ಈಗ ನಡೀತಾ ಐತೆ ಆದ್ರೆ ಬ ಮಾತಾಡೋರೆಲ್ಲ ಶೂರ ಅನ್ನೋದಾದ್ರೆ ಇವರು ಮುತಾಲಿಕೂ ಟಿಕೆಟ್ ಕೊಡ್ಬೇಕಾಗಿತ್ತು ಎಷ್ಟರ ಮಟ್ಟಿಗೆ ಅಂದ್ರೆ ಚುನಾವಣಾ ಅಭ್ಯರ್ಥಿ ಅವ್ರ ಮೇಲೆ ಕೇಸ್ ಇದ್ರೆ ಪತ್ರಿಕೆಯಲ್ಲಿ ಆಡ್ ಕೊಡ್ಬೇಕು ಮೂರ್ ಪತ್ರಿಕೆಯಲ್ಲಿ ಮೂರ್ ಟಿವಿಯಲ್ಲಿ ಸ್ಕ್ರೋಲ್ ಆಗ್ಬೇಕು ಆ್ಯಡ್ ಕೊಡ್ಬೇಕು ಇವರು ಆಡ್ ಕೊಟ್ಟಿದ್ದಾರೆ ಅನ್ಬಿಟ್ಟು ಅರ್ಧ ಕೇಸ್ ಕೊಟ್ಟಿದ್ದಾರೆ ಅನ್ಬಿಟ್ಟು ನಲವತ್ತು ಕೇಸುಗಳು ಆ್ಯಡ್ ಕೊಟ್ಟಿದ್ದಾರೆ ಅದನ್ನ ಇಟ್ಕೊಂಡು ಎಲ್ಲರೂ ಟ್ರೋಲ್ ಮಾಡಿ ಮಾಡಿ ಮಾಡಿದ್ರು ಇಲ್ಲಿ ಆಕ್ಚುಲಿ ನರೇಂದ್ರ ಮೋದಿ ಅವ್ರ ರ್ಯಾಲಿ ಇತ್ತು ಕ್ಯಾನ್ಸಲ್ ಮಾಡ್ಕೊಂಡ್ರು ಮನೆ ಮರದ ಹೋಗುತ್ತೆ ಅನ್ಬಿಟ್ಟು ಅದೇ ಅಲ್ಲಿ ಫೈಟರ್ ರವಿ ಕೊಡಕ್ಕಾಗಲ್ಲ ಅಲ್ಲಿ ಸೈಲೆಂಟ್ ಸುನಿಲ್ ಕೊಡಕ್ಕಾಗಲ್ಲ ಅನ್ನೋದಾದ್ರೆ ಇವ್ರೇನು ಪುಣ್ಯಾತ್ಮ ಹೋರಾಟ ಮಾಡಿದೇನೋ ಊರಿಗಾಗಿ ಹೋರಾಟ ಮಾಡಿದ್ರೆ ಈ ತರ ಇದೆ ಈಗ ಪ್ರಿಯಾಂಕ್ ಖರ್ಗೆ ಚವಾಣ್ ಟಿಕೆಟ್ ಮಣಿಕಂಠ್ ರಾಥೋಡ್ ಬಿಜೆಪಿಗೆ ಲಾಭಕ್ಕಿಂತ ನಷ್ಟಾನೇ ಜಾಸ್ತಿ ಅದೊಂದು ಕ್ಷೇತ್ರದ ಅವ್ರು ಟಿಕೆಟ್ ಕೊಟ್ಟ ಕಾರಣ ಇಡೀ ಆ ಭಾಗದೆಲ್ಲ ಬಿಜೆಪಿಗೆ ನೆಗೆಟಿವ್ ಲೆಕ್ಕಾಚಾರ ಶುರುವಾಗಿದೆ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ತಗೊಂಡ್ ಹೋಗ್ತಾ ಇದೆ ಪ್ರೆಸ್ಪೀಟ್ ಮಾಡಿ ಖರ್ಗೆ ಕುಟುಂಬಕ್ಕೆ ಕೊಲೆ ಬೆದರಿಕೆ ಆಗ್ತಾ ಇದಾರೆ ನೀವು ಆಡಿಯೋ ಅಲ್ಲ ಬಹಿರಂಗವಾಗಿ ಎಷ್ಟೋ ಬೈಟ್ ಹೌದು ಹಾಗಾಗಿ ಈಗ ಆಡಿಯೋ ಪುಟ್ಕೋನೋ ಆಗಲ್ಲ ಬಹಿರಂಗವಾಗಿ ಮಾತಾಡೋರ್ ಕನ ಸೊ ಅದೇನು ವರ್ಕೌಟ್ ಆಗಲ್ಲ ಯಾಕಂದ್ರೆ ಅಲ್ಲಿ ನಿಮ್ಗೆ ಬಂಜಾರ ಇವೆಲ್ಲವೆಲ್ಲ ಐತಲ್ಲ ಸಮುದಾಯ ಇದು ಬೇರೆ ಬೇರೆನೆ ಇಕ್ವೇಶನ್ಸ್ ಅಲ್ಲಿ ವರ್ಕೌಟ್ ಆಗುತ್ತೆ ಇದೇನೋ ಬಹಳ ಇಂಪ್ಯಾಕ್ಟ್ಫುಲ್ ಅಂತ ಏನಿಲ್ಲ ನಡೆಯಲ್ಲ ಬಟ್ ರಾಜಕಾರಣ ಅಷ್ಟೇ ಬಟ್ ಪ್ರಿಯಾಂಕರ್ ಗೆ ಅದಕ್ಕೆ ಸಲ್ಲಿಸೋ ಒಂದು ಚರ್ಚೆ ಇದೆ ನೋಡ್ಬೇಕು ಚಿತ್ತಾಪುರ ಜನ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ ಎಸ್ ವೀಕ್ಷಕರು ನಿಮ್ ಪ್ರಕಾರ ಚಿತ್ತಾಪುರದಲ್ಲಿ ಯಾರ್ ಗೆಲ್ತಾರೆ ಹಾಗೆ ಮುಂದೆ ಅವ ಪಕ್ಷ ಅಧಿಕಾರಿಕ್ಕೆ ಕೊಡ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಒಂದು ಇದೆ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಯಾರಿಗೆ ಯೋಗ್ಯತೆ ಇದೆ ಯಾರು ಅರ್ಹರು ವಿಧಾನಸೌಧ ಮೆಟ್ಲತ್ತಿ ನಿಮ್ಮ ಕ್ಷೇತ್ರವನ್ನು ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡೋಂಥ ಕೆಪಾಸಿಟಿ ಯಾರಿಗಿದೆ ಅವರ ವ್ಯಕ್ತಿತ್ವ ಎಂಥದ್ದನ್ನು ನೋಡಿ ನಿಮ್ಮ ಮತವನ್ನು ಚಲಾವಣೆ ಮಾಡಿ ಪಾರ್ಟಿ ಜಾತಿ ಧರ್ಮ ಯಾವುದನ್ನು ನೋಡಿದ ವ್ಯಕ್ತಿಯನ್ನು ನೋಡಿ ಮತವನ್ನು ಹಾಕಿ ಮೇ ಹತ್ತನೇ ತಾರೀಕು ಮರಿದಿರ ಓಟ್ ಹಾಕಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ